ಕೋಲಾರ ಜಿಲ್ಲೆಯಲ್ಲಿ ನರೇಗಾ ಯೋಜನೆ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೆದಿರುವ ಸಂಶಯ ವ್ಯಕ್ತವಾಗಿದ್ದು, ಕೆಲವು ನರೇಗಾ ಕಾಮಗಾರಿಗಳಿಗೆ ಆಂಧ್ರ ಮೂಲದ ಕಾರ್ಮಿಕರನ್ನ ಬಳಕೆ ಮಾಡಿಕೊಂಡಿರುವುದು ಇದಕ್ಕೆ ಪುಷ್ಟಿ ನೀಡುವಂತಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಉತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಕೆಲಸ ಮಾಡಲು ಆಂಧ್ರ ಮೂಲದ ಕಾರ್ಮಿಕರನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಶಿವನಾರಹಳ್ಳಿ ಗ್ರಾಮದಲ್ಲಿ 4.50 ಲಕ್ಷ ವೆಚ್ಚದಲ್ಲಿ ಉತ್ತನೂರು ಗ್ರಾಮ ಪಂಚಾಯಿತಿ ನಡೆಸುತ್ತಿರುವ ಕಾಲುವೆ ನಿರ್ಮಾಣ ಕಾಮಗಾರಿಯಲ್ಲಿ ಆಂಧ್ರ ಮೂಲದ ಕಾರ್ಮಿಕರು ಕೆಲಸ ಮಾಡುತ್ತಿರುವುದು ಕಂಡುಬಂದಿದೆ. ಪಂಚಾಯಿತಿ ವ್ಯಾಪ್ತಿಯ ಜಾಬ್ ಕಾರ್ಡ್ ಇರುವ ಸ್ಥಳೀಯರು ಮಾತ್ರ ನರೇಗಾ ಯೋಜನೆಯಡಿ ಕೆಲಸ ಮಾಡಲು ಅರ್ಹರಾಗಿರುತ್ತಾರೆ. ಆದರೆ ಸ್ಥಳೀಯರ ಜಾಬ್ ಕಾರ್ಡ್ ಮಾಹಿತಿ ನೀಡಿ ಕಾಮಗಾರಿಗೆ ಅನುಮತಿ ಪಡೆದು ಆಂಧ್ರ ಮೂಲದ ಕಾರ್ಮಿಕರ ಬಳಕೆ ಮಾಡಿಕೊಂಡಿರುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಮೂಡಿದೆ. ದಾನಿಕ ಮುಂಟು ಕನ ಕುಡ್ಕೊಂಬಾಕ ನಾವು ಉಂಡಿಕ ಮುನ್ನು ಕನ ಕುಡ್ಕೊಂಬಾಕ ನಾವು ಉಂಟಿಂಗ್ರ ಕಟ್ಟರಂಗ ಗತಿ ಅದಕ್ಕೆ ನೀಲ್ ಅಂತ ಇಲ್ಲಿ ಪಾಲ ಬೈಟ್ ಇಟ್ಲ ಎಂದಿನ ಎಂದಿನ ಲಿಂಕ ಚೇಸ್ಕೊಂಡರು ಏನು ಪನಿ ಅಂತ ತಿಳಿಸ ಇದೆ ಕಾಲು ಪನಿ ಕಾಲು ಪನಿ ಅಂತಿ ಅಣ್ಣ ಮೀರು ಎಂಜಿನಲ್ ಪಂಚ ಸೋಡರಣ ಮೇವ 10 ಮಂದಿ ಕೇಸ್ಕೊಂಡ ಎವರು ಬೈಟ್ ನರ ಗುಜಿನ ಬತ ಕೊಂಡ್ರು ಮಳ ಯಾರು ಯಾರು ಉಂಡರು ಮಾ ಮೇಸ ಪೆತ್ತ ಮಾ ಮೇಸ ಉಂಡರು ಕಾಣಿ ಎಕಡಿಗೆ ಹೋಗ್ತಿನಿರ ಅಂತ ಪಲಮ್ ನೇರ ಮತ ಆಂಧ್ರ ಅಲ್ಲ ಆಂಧ್ರ ನಿಕ್ಕೆ ಹೋಗ್ತಿನಿರ ಅಣ್ಣ ಈ ಕಡೆ ಎಂಜಿನಲ್ ಚೇಸ್ಕೊಂಡ ಈ ಕಾಲು ఎందుకు చేస్తున్నారు ఇక్కడ మేము ముగ్గురు చేస్తా ఉంటే ఓడి మా ఊరి వినాడు రేపు వస్తాడు ఎవరన్నా ఓనరు మా మా మేసేనా మా బాబు ఆంధ్ర ఇక్కడ లోకల్ ఎవరు క్షేపిస్తూ ఉండేది ఎవరు కమలేష్ అప్పుడు నీకు ఫోన్ మాట్లాడదా కమలేష్ అని ఇష్టపడలా ಮೀತಾವ್ ಜಾಬ್ ಕಾರ್ಡ್ ಒಂದು ಪಂಚಾಯಿತಿ ಇದು ಕಾರ್ಡ್ ಕಾರ್ಡ್ ಒಂದು ಇನ್ನು ಮುಳಬಾಗಿಲು ತಾಲೂಕಿನ ಬಹುತೇಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಂಧ್ರ ಮೂಲದ ಕಾರ್ಮಿಕರನ್ನೇ ಬಳಸಲಾಗ್ತಾ ಇದೆ. ಜಾಬ್ ಕಾರ್ಡ್ ಇರುವ ಕಾರ್ಮಿಕರ ಹೊರತಾಗಿ ಅನ್ಯ ಕಾರ್ಮಿಕರನ್ನ ನಿರ್ಮಾಣ ಕಾಮಗಾರಿಗೆ ಬಳಸುವಂತಿಲ್ಲ ಎಂಬ ನಿಯಮಗಳಿದ್ದರೂ ಅದನ್ನ ಗಾಳಿಗೆ ತೂರಿ ಕೆಲಸ ಮಾಡಿಸಲಾಗ್ತಾ ಇದೆ. ತ್ವರಿತವಾಗಿ ಕಾಮಗಾರಿಗಳನ್ನ ಮುಗಿಸಿ ಲಕ್ಷ ಲಕ್ಷ ಹಣ ಒಡೆಯುವ ಯೋಚನೆಯನ್ನ ಇಲ್ಲಿರುವ ಅಧಿಕಾರಿಗಳು ಮಾಡಿದ್ದಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಹರ್ಷವರ್ಧನ್, ಮೌಕ್ ಟಿವಿ, ಕೋಲಾರ.